ವಂದೇ ಭಾರತ್ ರೈಲಿಗೆ ಕಿಡಿಗೇಡಿಗಳು ಆಗಾಗ ಕಾಟವನ್ನು ಕೊಡ್ತಾನೆ ಇದ್ದಾರೆ. ನಿರಂತರವಾಗಿ ಇದು ನಡೀತಾನೆ ಇದೆ. ಮತ್ತೆ ಕಿಡಿಗೇಡಿಗಳು ವಂದೇ ಭಾರತ್ ರೈಲಿಗೆ ಕಲ್ಲೇಟು ಹಾಕಿದ್ದಾರೆ. ಮೋಜು ಮಸ್ತಿಗಾಗಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿದೆ. ಕಲ್ಲು ತೂರಾಟದಿಂದ ರೈಲ್ವೆ ಇಲಾಖೆಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಾ ಇದೆ. ಇಲ್ಲಿಯವರೆಗೂ 100ಕ್ಕೂ ಹೆಚ್ಚು ಕಲ್ಲು ತೂರಾಟ ಪ್ರಕರಣ ಪತ್ತೆಯಾಗಿದೆ. ಟ್ರೈನ್ ಮೇಲೆಯೇ 25ಕ್ಕೂ ಹೆಚ್ಚು ಕಲ್ಲು ತೂರಾಟ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಡಿವಿಷನ್ನಲ್ಲಿಯೇ 25ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿರೋದು ನಿಜಕ್ಕೂ ವಿಪರ್ಯಾಸ. ನೋಡಿ, ವಂದೇ ಭಾರತ್ ರೈಲು ಅಂದಾಗ ಅದು ನಮ್ಮ ಪ್ರಾಬ್ಲಮ್, ಸಾರ್ವಜನಿಕರ ಪ್ರಾಬ್ಲಮ್. ಯಾವುದೇ ಸರ್ಕಾರದ ವ್ಯವಸ್ಥೆಗಳು ಇರುತ್ತೆ ಅಂತ ಹೇಳಿದ್ರೆ ಅದು ಜನಸಾಮಾನ್ಯರ ಟ್ಯಾಕ್ಸ್ನಿಂದ ನಿರ್ಮಾಣವಾದಂತಹ ವ್ಯವಸ್ಥೆಯ ಅದರಲ್ಲಿ ರೈಲ್ವೆ ಇಲಾಖೆಯ ರೈಲು ವಿಷಯಕ್ಕೆ ಬರೋದಾದರೆ ಅದು ಸಾರ್ವಜನಿಕರದ್ದೇ ಆಗಿರುತ್ತೆ. ಆ ಸಣ್ಣ ಅರಿವಿಲ್ಲದೆ ಆ ಕಿಡಿಗೇಡಿಗಳ ಪುಂಡಾಟವನ್ನು ನಿಜಕ್ಕೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಬೆಂಗಳೂರು ಡಿವಿಷನ್ನಲ್ಲಿಯೇ 25ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಮತ್ತು ವಿಪರ್ಯಾಸ ಅಂತ ಹೇಳ್ಬೋದು. ಟ್ರೈನ್ ಮೇಲೆ 25ಕ್ಕೂ ಹೆಚ್ಚು ಕಲ್ಲು ತೂರಾಟ ಪ್ರಕರಣ ದಾಖಲಾಗಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಧಾರವಾಡಕ್ಕೆ ಹೋಗುವಂತಹ ವಂದೇ ಭಾರತ್ ಟ್ರೈನಲ್ಲಿ ಯಾವುದೇ ರೀತಿ ಅಂತ ನಮ್ಮ ಡಿವಿಷನಲ್ಲಿ ಸ್ಟೋನ್ ಪೆಲ್ಟಿಂಗ್ ಕೇಸಸ್ಸು ರಿಪೋರ್ಟ್ ಆಗಿಲ್ಲ. ಬಟ್ ಚೆನ್ನೈ ಟು ಮೈಸೂರಿಗೆ ಹೋಗುವಂತಹ ವಂದೇ ಭಾರತ್ ಕೇಸಸ್ಸಲ್ಲಿ 25 ಕೇಸುಗಳು ರಿಪೋರ್ಟ್ ಆಗಿದೆ. ಇದರಲ್ಲಿ ಎಸ್ಪೆಷಲಿ ವಿಂಡೋಸ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ವಿಂಡೋ ಡ್ಯಾಮೇಜಸ್ ತುಂಬಾ ಆಗಿದೆ. ಒಟ್ಟಾರೆಯಾಗಿ ಈ 25 ಪ್ರಕರಣದಲ್ಲಿ 7 ಲಕ್ಷ, ಸರಿಸುಮಾರು 7 ಲಕ್ಷದಷ್ಟು ನಷ್ಟ ನಮ್ಮ ರೈಲ್ವೆಗೆ ಆಗಿದೆ. ಧಾರವಾಡಕ್ಕೆ ಹೋಗುವಂತಹ ವಂದೇ ಭಾರತ್ ಟ್ರೈನಲ್ಲಿ ಯಾವುದೇ ರೀತಿ ಅಂತ ನಮ್ಮ ಡಿವಿಷನಲ್ಲಿ ಸ್ಟೋನ್ ಪೆಲ್ಟಿಂಗ್ ಕೇಸಸ್ಸು ರಿಪೋರ್ಟ್ ಆಗಿಲ್ಲ. ಬಟ್ ಚೆನ್ನೈ ಟು ಮೈಸೂರಿಗೆ ಹೋಗುವಂತಹ ವಂದೇ ಭಾರತ್ ಕೇಸಸ್ಸಲ್ಲಿ 25 ಕೇಸುಗಳು ರಿಪೋರ್ಟ್ ಆಗಿದೆ. ಇದರಲ್ಲಿ ಎಸ್ಪೆಷಲಿ ವಿಂಡೋಸ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ವಿಂಡೋ ಡ್ಯಾಮೇಜಸ್ ತುಂಬಾ ಆಗಿದೆ. ಒಟ್ಟಾರೆಯಾಗಿ ಈ 25 ಪ್ರಕರಣದಲ್ಲಿ 7 ಲಕ್ಷ, ಸರಿಸುಮಾರು 7 ಲಕ್ಷದಷ್ಟು ನಷ್ಟ ನಮ್ಮ ರೈಲ್ವೆಗೆ ಆಗಿದೆ. ಧಾರವಾಡಕ್ಕೆ ಹೋಗುವಂತಹ ವಂದೇ ಭಾರತ್ ಟ್ರೈನಲ್ಲಿ ಯಾವುದೇ ರೀತಿ ಅಂತ ನಮ್ಮ ಡಿವಿಷನಲ್ಲಿ ಸ್ಟೋನ್ ಪೆಲ್ಟಿಂಗ್ ಕೇಸಸ್ಸು ರಿಪೋರ್ಟ್ ಆಗಿಲ್ಲ. ಬಟ್ ಚೆನ್ನೈ ಟು ಮೈಸೂರಿಗೆ ಹೋಗುವಂತಹ ವಂದೇ ಭಾರತ್ ಕೇಸಸ್ಸಲ್ಲಿ 25 ಕೇಸುಗಳು ರಿಪೋರ್ಟ್ ಆಗಿದೆ. ಇದರಲ್ಲಿ ಎಸ್ಪೆಷಲಿ ವಿಂಡೋಸ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ವಿಂಡೋ ಡ್ಯಾಮೇಜಸ್ ತುಂಬಾ ಆಗಿದೆ. ಒಟ್ಟಾರೆಯಾಗಿ ಈ 25 ಪ್ರಕರಣದಲ್ಲಿ 7 ಲಕ್ಷ, ಸರಿಸುಮಾರು 7 ಲಕ್ಷದಷ್ಟು ನಷ್ಟ ನಮ್ಮ ರೈಲ್ವೆಗೆ ಆಗಿದೆ. ಧಾರವಾಡಕ್ಕೆ ಹೋಗುವಂತಹ ವಂದೇ ಭಾರತ್ ಟ್ರೈನಲ್ಲಿ ಯಾವುದೇ ರೀತಿ ಅಂತ ನಮ್ಮ ಡಿವಿಷನಲ್ಲಿ ಸ್ಟೋನ್ ಪೆಲ್ಟಿಂಗ್ ಕೇಸಸ್ಸು ರಿಪೋರ್ಟ್ ಆಗಿಲ್ಲ. ಬಟ್ ಚೆನ್ನೈ ಟು ಮೈಸೂರಿಗೆ ಹೋಗುವಂತಹ ವಂದೇ ಭಾರತ್ ಕೇಸಸ್ಸಲ್ಲಿ 25 ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಯಾರದು ಕಿಡಿಗೇಡಿಗಳು, ಯಾವ ಕಾರಣಕ್ಕೆ ಈ ರೀತಿ ನಿರಂತರವಾಗಿ ಕಲ್ಲು ತೂರಾಟ ನಡೆಸಿದ್ದಾರೆ ಮತ್ತು ಇದರಿಂದ ರೈಲ್ವೆ ಇಲಾಖೆಗೆ ಯಾವ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಮಂಜು? ದಿವ್ಯಾ, ಭಾರತ ಸರ್ಕಾರ ಜೊತೆಗೆ ನರೇಂದ್ರ ಮೋದಿಯವರ ಕನಸಿನ ಕೂಸಾಗಿರುವಂತಹ ಇಡೀ ದೇಶದಲ್ಲಿ ಸಂಚಾರ ಮಾಡುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿದೆಯದು ಕಳೆದ 4-5 ತಿಂಗಳ ಹಿಂದೆ ಬೆಂಗಳೂರಿನಲ್ಲೂ ಕೂಡ ಉದ್ಘಾಟನೆ ಮಾಡ್ತಾರೆ. ಬೆಂಗಳೂರು ಟು ಮೈಸೂರು, ಮೈಸೂರು ಟು ಚೆನ್ನೈ ಎನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಹುಬ್ಬಳ್ಳಿ ಮಾರ್ಗದಲ್ಲೂ ಕೂಡ ಮತ್ತೊಂದು ರೈಲು ಉದ್ಘಾಟನೆ ಮಾಡ್ತಾರೆ. ಹತ್ತಿರ ಹೆಚ್ಚಿನ ಪ್ರಯಾಣಿಕರು ಇದಕ್ಕೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರು ಕೂಡ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಎನ್ನುವಂಥ ನಿಟ್ಟಲ್ಲಿ ಕೂಡ ಆಶ್ವಾಸನೆ ವ್ಯಕ್ತಪಡಿಸಿ 2 ರೈಲುಗಳು ಸಂಬಂಧಪಟ್ಟಾಗ ರಾಜ್ಯದಲ್ಲೂ ಕೂಡ ಬಿಡುಗಡೆ ಮಾಡ್ತಾರೆ. ಜೊತೆಗೆ ಟ್ರ್ಯಾಕ್ ಮೇಲೂ ಕೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರ್ತಿರುವಂಥ ಸಂದರ್ಭದಲ್ಲಿ ಜನರ ಮನೆಯನ್ನು ಕೂಡ ಗಳಿಸುವಂಥ ಕೆಲಸ ಆಗ್ತಾ ಇದೆ. ಇಷ್ಟು ಪಾಸಿಟಿವಿಟಿ ಇರುವಂತಹ ರೈಲ್ವೆಗೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಒಂದೇ ಭಾಗದಲ್ಲಿ 25ಕ್ಕೂ ಹೆಚ್ಚು ಕಲ್ಲು ತೂರಾಟಗಳ ಪ್ರಕರಣ ನಡೆದಿದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ನೈಋತ್ಯ ರೈಲ್ವೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಬೆಂಗಳೂರಿನ ಒಂದಷ್ಟು DGMಗಳು ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥ ಸಂದರ್ಭದಲ್ಲಿ ನೋಡೋದಾದರೆ 25ಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರಿನಲ್ಲೇ ವ್ಯಕ್ತವಾಗ್ತಿರುವಂಥ ಜೊತೆಯಲ್ಲಿ 17 ಕಡಿಮೆ 17 ವರ್ಷ ಒಳಗಡೆ ಇರುವಂಥ ಬಾಲಕರೇ ಇದರಿಂದ ಒಂದು ರೈಲುಗಳಿಗೆ ಕಲ್ಲು ತೂರಾಟವನ್ನು ಮಾಡ್ತಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೇಸರದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ
ಆಗ್ತಿರುವಂಥದ್ದು. ದಿವ್ಯಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ 10-15 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಸದ್ಯ ರೈಲ್ವೆ ಅಧಿಕಾರಿಗಳು ಕೊಡ್ತಿರುವಂಥದ್ದು. ಸ್ಥಳೀಯ ಪೊಲೀಸರ ಸಹಕಾರದಿಂದ ಯಾರು ಕಲ್ಲು ತೂರಾಟ ಮಾಡ್ತಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಟ್ರ್ಯಾಕ್ ಮಾಡ್ತಾ ಹೋದಂತೆ ಅಲ್ಲ, ಅವರಿಗೆ ಸಿಕ್ತಿರುವಂಥದ್ದು ಕೇವಲ ಅಪ್ರಾಪ್ತ ಬಾಲಕರೇ. ರೈಲಿನ ಮೇಲೆ ಕಲ್ಲು ತೂರಾಟದ ಪ್ರಕರಣಗಳು ಕೂಡ ದಾಖಲು ಮಾಡ್ತಾ ಇದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಇದೀಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ದಿವ್ಯಾ. ಮಂಜು, ಈ ಕಿಡಿಗೇಡಿಗಳಿಗೆ ಶಿಕ್ಷೆಯ ಪ್ರಮಾಣ ಏನು ಅಂತ ಅರಿವಿಲ್ಲ ಅಂತ ಅನ್ಸುತ್ತೆ. ಆ ಅರಿವಿನ ಕೊರತೆಯೇ ಇದಕ್ಕೆ ಕಾರಣ ಆಗಿರ್ಬೋದು. ನೋಡಿ, ರೈಲ್ವೆ ಆ್ಯಕ್ಟ್ ಪ್ರಕಾರ ನಾವು ನೋಡೋದೇ ಆದರೆ ಈ ರೀತಿ ಕಿಡಿಗೇಡಿಗಳ ಕೃತ್ಯಕ್ಕೆ ಈ ಪ್ರಮಾಣದ ಶಿಕ್ಷೆ ಅನ್ನೋದಿರುತ್ತಲ್ಲ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಖಂಡಿತವಾಗೂ ದಿವ್ಯಾ, ಯಾರೇ ಒಬ್ಬರು ರೈಲು ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಸಂಚಾರ ಮಾಡುವಂಥ ರೈಲುಗಳೇನಿರ್ತವೋ ರೈಲುಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ನೀತಿ ನಿಯಮಗಳಿದ್ದಾವೆ, ಜೊತೆಗೆ ಯಾವ್ಯಾವ ಹಂತದಲ್ಲಿ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಕೂಡ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದರೆ ರೈಲ್ವೆ ಇಲಾಖೆಯಿಂದ ಕಿಡಿಗಳಿಗೆ ಪತ್ತೆ ಹಚ್ಚುವಂಥ ಪೆಟ್ರೋಲಿಂಗ್ ವ್ಯವಸ್ಥೆ ಕೂಡ ಆಗುತ್ತೆ. ಜೊತೆಗೆ ಬಂಧಿತರಲ್ಲಿ ಅಂದರೆ ಈ ಒಂದು ರೈಲಿಗೆ ಅಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಕಲ್ಲು ತೂರಾಟದ ಪ್ರಕರಣದಲ್ಲಿ ನೋಡೋದಾದರೆ ರೈಲ್ವೆ ಆ್ಯಕ್ಟ್ 153 ಪ್ರಕಾರವಾಗಿ ರೈಲಿಗೆ ಹಾನಿ ಮಾಡಿದ್ರೆ 5 ಕಾಲ ಕಠಿಣ ಶಿಕ್ಷೆಗೂ ಕೂಡ ಗುರಿಯಾಗುವಂಥ ಕೆಲಸ ಆಗುತ್ತೆ. ಜೊತೆಗೆ ಇನ್ನಿತರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇನ್ನಿತರ ಶಿಕ್ಷೆಗೆ ಸಂಬಂಧಪಟ್ಟಕ್ಕೂ ಒಂದಷ್ಟು ಮಾಹಿತಿಯನ್ನು ಕೂಡ ರೈಲ್ವೆ ಅಧಿಕಾರಿಗಳು ಕೊಡ್ತಿರುವಂಥದ್ದು. ಈ ಒಂದು ರೈಲಿಗೆ ಕಲ್ಲು ತೂರಾಟ ಆಗ್ತಿರುವಂಥ ಸಂದರ್ಭದಲ್ಲಿ ಈಗೇನು ಅಪ್ರಾಪ್ತ ಬಾಲಕರು ಅರೆಸ್ಟ್ ಆಗಿದ್ದರೆ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಬೇರೆ ವ್ಯವಸ್ಥೆ ಇಲ್ಲದೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ, ಅವ್ರಿಗೆ ಶಿಕ್ಷೆ ಆಗುವಂಥ ಕೆಲಸ ಕೂಡ ಮಾಡಲಾಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಕೂಡ ಹೆಚ್ಚಾದರೆ ಅವರಿಗೆ ಕಠಿಣ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನಾವು ನೋಡ್ತಾ ಹೋಗೋದಾದರೆ ವಂದೇ ಭಾರತ್ ರೈಲ್ ಇರ್ಬೋದು ಅಥವಾ ಯಾವುದೇ ರೈಲುಗಳಿರ್ಬೋದು, ಸಾರ್ವಜನಿಕರ ಆಸ್ತಿಪಾಸ್ತಿ ಅದು, ಅದನ್ನು ಹಾನಿ ಮಾಡಿದ್ರೆ ಈ ರೀತಿಯ ಶಿಕ್ಷೆ ಇರುತ್ತೆ ಅನ್ನುವಂಥ ಅರಿವಿನ ಕೊರತೆ ಇದ್ದ ಕಿಡಿಗೇಡಿಗಳೇ ಇಂಥ ಕೃತ್ಯಕ್ಕೆ ಕೈ ಹಾಕ್ತಾರೆ. ಯಾಕಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ಸ್ ಇರುತ್ತೆ, ಬಸ್ ಸ್ಟೇಷನ್ಸ್ ಇರುತ್ತೆ, ಈ ರೀತಿಯ ಯಾವ್ಯಾವ ನಿಲ್ದಾಣಗಳಿರುತ್ತೆ, ಹೆಂಗೋ ಅನೌನ್ಸ್ಮೆಂಟ್ ಅಂತೂ ಮಾಡ್ತಾರೆ. ನೋಡಿ, ಈ ರೀತಿಯ ಕೃತ್ಯಗಳಿಗೆ ಈ ರೀತಿ ಶಿಕ್ಷೆ ಅಂತ ಅಲ್ಲ, ಅನೌನ್ಸ್ಮೆಂಟಲ್ಲೇ ಬಂದುಬಿಟ್ರೆ ನಿಜಕ್ಕೂ ಕೂಡ ಅದರ ಬಗ್ಗೆ ಒಂದಷ್ಟು ಅರಿವು ಜಾಗೃತಿಯನ್ನು ಮೂಡಿಸಿದ ಹಾಗಾಗತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.